ಹಾಯ್ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲೇದಾಗಿ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮನೇಲೂ ಕೂಡ ಇವತ್ತು ಆಯುಧ ಪೂಜೆ ಮಾಡತ್ತೇವಿ. ಬೆಳಗಿಂದ ಎಲ್ಲ ಕೆಲಸ ಮುಗೀತು, ಗಾಡಿ ತೊಳೆಯೋದು, ಸೈಕಲ್ ತೊಳೆಯೋದು, ಫುಲ್ ಎಲ್ಲ ಕ್ಲೀನಿಂಗ್ ಕೆಲಸ ಆಗಲಿ ಪ್ರತಿಯೊಂದು ಎಲ್ಲ ಮುಗ್ದೈತಿ. ಈಗ ಪೂಜೆ ಕೆಲಸ ಶುರು ಆಗತ್ತೈತಿ. ನಾನು ಕೆಲವೊಂದನ್ನೆಲ್ಲ ನೆನ್ನೆನೆ ಮಾಡಿಟ್ಕೊಂಡಿದ್ರಿಂದ ಅಷ್ಟೊಂದೇನೀಗ ಟೆನ್ಷನ್ ಇಲ್ಲ. ಜೊತೆಗೆ ನಾನೀಗ ಉಟ್ಕೊಂಡಿರೋ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋಬೇಕು ಅಂದ್ಕೊಂಡಿದ್ನಿ, ಬಟ್ ಆಗಲಿಲ್ಲ. ಈಗ ಉಟ್ಕೊಳತ್ತೇನೆ ನಾನು ಆಯುಧ ಪೂಜೆ ದಿವಸ. ಹಬ್ಬದ ದಿವಸ ಸೀರೆ ಉಟ್ಕೊಂಡ್ರೇ ಅದೊಂಥರ ಹಬ್ಬ ಅನಿಸ್ತತಿ. ಸೊ ಇವತ್ತು ಸೀರೆ ಉಟ್ಕೊಂಡೇನಿ. ಜೊತೆಗೆ ನಾನು ನಮ್ಮ ಮನೇಲಿ 5 ದಿವಸದ ದೀಪ ಅಂತ ಹೇಳಿದ್ನಲ್ಲ, ಇವತ್ತು 5ನೇ ದಿನದ ಪೂಜೆ ಲಾಸ್ಟ್ ಇವತ್ತು. ಸೊ ಬತ್ತಿ ತಿರುವಿ ಹಾಕೋದು ಅಂತ ಹೇಳ್ತಾರೋ, ನಾವು ದೀಪ ಹಾಕಿರ್ತೇವಲ್ಲ ಅದನ್ನು ಮುಂದಿನ ತುದಿ ದೀಪ ಹಚ್ಚಿರ್ತೇವಲ್ಲ ಅದನ್ನು ಉಲ್ಟಾ ಮಾಡಿ ಹಾಕಬೇಕು, ಅದನ್ನು ಬತ್ತಿ ತಿರುವಿ ಹಾಕೋದಂತಾರೋ. ಅಷ್ಟು ಮಾಡಿದ್ರ ಜೊತೆಗೆ ದೀಪ ಹಾಕೋದು ಇವತ್ತು ಮುಗಿದ್ಬಿಡ್ತತಿ. ಸೊ ಅಡುಗೆ ಮಾಡೋಕ್ಕೆ ನಾನು ಆಲ್ರೆಡಿ ಈಗ ಹೋಳಿಗೆ ಮಾಡಬೇಕು ಅಂಥೇಳಿ ಮೈದಾ ಹಿಟ್ಟು ಕಲಸಿಟ್ಟೇನಿ. ಯಾಕಂದ್ರೆ ಆಯುಧ ಪೂಜೆಗೆ ಮೇನ್ ಹೋಳಿಗೆ ಮಾಡಲೇಬೇಕು ನೈವೇದ್ಯಕ್ಕೆ. ಸೊ ಹಂಗಾಗಿ ನಾನೀಗ ಆಲ್ರೆಡಿ ಹಿಟ್ಟು ಕಲಸಿಟ್ಬಿಟ್ಟೇನಿ. ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಹೋಳಿಗೆ ಮಾಡಬೇಕಂಥೇಳಿ ನಾನು ಮೈದಾ ಹಿಟ್ಟು ಕಲಸಿಟ್ಬಿಟ್ನಿ. ಯಾಕಂದ್ರೆ ಆಮೇಲೆ ಕಲಸಿಡ್ಬೇಕಂದ್ರೆ ಅದು ಮೈದಾ ಹಿಟ್ಟು ನೆನಿಲೇಬೇಕಲ್ಲ. ಸೊ ಫಸ್ಟು ಮೈದಾ ಹಿಟ್ಟು ನೆನೆಸಿಟ್ಬಿಟ್ನಿ. ಈಗ ಕಡಲೆಬೇಳೆ ಕುದಿಯೋಕೆ ಇಡಬೇಕು ನಾನು ಹೋಳಿಗೆ ಮಾಡೋಕ್ಕೆ. ಇವತ್ತು ಸಂಜೆ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡೇವಿ, ನಮ್ಮ ಮನೆಯವ್ರು ಹೊರಗಡೆನೆ ಊಟ ಮಾಡೋಣ ಅಂದಿದ್ದಾರೆ. ಸೊ ಹಂಗಾಗಿ ಊಟ ನಾನು ಜಸ್ಟ್ ಮಧ್ಯಾಹ್ನ ಆಗುವಷ್ಟು ಮಾಡತ್ತೇನೆ. ಸುಮ್ಮನೆ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗೋದು ಬೇಡ ಅಂತ ಮಧ್ಯಾಹ್ನ ಎಷ್ಟು ಬೇಕು ಅಷ್ಟೇ ಮಾಡತ್ತೇನೆ. ಈಗ ಕಡಲೆಬೇಳೆ ವಡೆ ಮಾಡತ್ತೇನೆ ನಾನು. ಕಡಲೆಬೇಳೆ ವಡೆ ಹೋಳಿಗೆ ಅದ್ರ ಜೊತೆ ನುಗ್ಗೆಕಾಯಿ ಸಾಂಬಾರು. ಕಟ್ಟಿನ ಸಾರು ಲಾಸ್ಟ್ ಟೈಮ್ ಮಾಡಿದ್ನಿ, ಸೊ ಹಂಗಾಗಿ ಈಗೇನು ಕಟ್ಟಿನ ಸಾರು ಮಾಡತ್ತಿಲ್ಲ ನಾನು. ನುಗ್ಗೆಕಾಯಿ ಸಾರು, ಹೋಳಿಗೆ, ಕಡಲೆಬೇಳೆ ವಡ, ಕೋಸಂಬರಿ, ಮತ್ತೇನಾದರೂ ಸೈಡ್ ಮಾಡಬೇಕಂತ ಅಂದ್ಕೊಂಡೇನಿ. ಇಷ್ಟ ಸಿಂಪಲ್ ಮೆನು ಈಗ ಆಯುಧ ಪೂಜೆಗೆ. ಮೇನ್ ಈಗ ಗಾಡಿ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೇನೆ ನಾನು. ಯಾಕಂದ್ರೆ ಸೊ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಈಗ ಪೂಜೆ ಮಾಡ್ತೇನೆ, ಅದಾದಮೇಲೆ ಅಡುಗೆ ಶುರು ಮಾಡ್ತೇನೆ ನಾನು. ಕಟ್ ಮಾಡಿ ಒಳಗೆ ತುರುಬೇಕು, ಎರಡು ಕಾಯಿನ ಹಾಕಿದ್ರೆ ಹಚ್ಚಿ ಬಲ ಸೇಸ ಕೂಡ ಹಚ್ತು ಒಂದ್ ಕಡೆ ಸಾಕು. ಜೋರ ಆರೋಗ್ಯ
ಸಾಕದ ಗಟ್ಟಿ ಇದೆ, ಬರೀ ಗಟ್ಟಿ ಇಲ್ಲ. ಜೈ ಮಾಕಾಳಿ. ಚಿಟ್ಟು ಸೈಡ್ ಬಾ. ಪೂಜೆ ಎಲ್ಲ ಮುಗೀತು, ನೆಕ್ಸ್ಟು ಅಡುಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕೋಸಂಬರಿ ಎಲ್ಲ ಮಾಡಿಟ್ಟಿದ್ದೀನಿ ನಾನು. ಈಗ ನುಗ್ಗೆಕಾಯಿ ಸಾಂಬಾರ್ಗೆ ಒಗ್ಗರಣೆ ಆಗ್ತಾ ಇದೆ, ಸಾಸಿವೆ, ಜೀರಿಗೆ, ನೆಕ್ಸ್ಟು ಕರಿಬೇವು, ಹಾಗೆ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ಬಿಡುತ್ತೆ ಅಂತ ನಾನು ಒಗ್ಗರಣೆಯಲ್ಲೇ ಹಾಕಿರ್ತೀನಿ. ನೆಕ್ಸ್ಟು ಕುದಿಸ್ಕೊಂಡಿರೋ ಬೇಳೆ ಮತ್ತು ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಬೇಳೆನೂ ಕೂಡ ನಾನು ಬೆಳಗ್ಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಸೊ ಹಾಗಾಗಿ ಕೆಲಸ ಕಮ್ಮಿ ಆಯಿತು ನನಗೆ. ನಮ್ಮ ಮನೇಲಿ ಎಲ್ಲರೂ ನುಗ್ಗೆಕಾಯಿ ಸಾಂಬಾರು ಇಷ್ಟಪಡ್ತಾರೆ, ಸೊ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಜೊತೆಗೆ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಅದಾದಮೇಲೆ ನೆಕ್ಸ್ಟು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಾಗಿತ್ತು ನಾನು. ಈಗ ಕೈಯಿಂದ ತಟ್ಟಿ ಎಣ್ಣೆಗೆ ಬಿಟ್ಟರೆ ವಡೆ ಕೆಲಸ ಮುಗೀತು. ನೋಡಿ, ಇಷ್ಟಿಷ್ಟೇ ನಾನು ರೆಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಸಿ ಕೈ ಇರಬೇಕು, ಇಲ್ಲಾಂದರೆ ಬಿಡಲ್ಲ ಅದು ಹಿಟ್ಟು. ನೋಡಿ, ಬಿಸಿ ಬಿಸಿ ಆಗಿರೋ ಕಡಲೆಬೇಳೆ ವಡೆ ರೆಡಿ ಆಗ್ತಾ ಇದೆ. ತುಂಬ ದಿವಸ ಆಗಿತ್ತು, ಬರೀ ಈರುಳ್ಳಿ ಬಜ್ಜಿ ಇದನ್ನೇ ಮಾಡ್ತಾಯಿದ್ದೆ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗಿದು ತುಂಬ ಇಷ್ಟ ಕಡಲೆಬೇಳೆ ವಡೆ. ಫೈನಲ್ಲಾಗಿ ಕಡಲೆಬೇಳೆ ವಡೆ ಕೂಡ ರೆಡಿ ಆಯಿತು ಊಟಕ್ಕೆ. ಸ್ವಲ್ಪ ಫಾಸ್ಟ್ ಫಾಸ್ಟಾಗೆ ಮಾಡ್ತಾಯಿದ್ದೆ, ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಎರಡೂವರೆ ಒಳಗೆ ಊಟ ಮುಗ್ದಿರಬೇಕು ಅಂತ ಮಾಡ್ತಾಯಿದ್ದೆ ನಾನು. ನೆಕ್ಸ್ಟು ಹೋಳಿಗೆ. ಹೋಳಿಗೆಗೂ ಕೂಡ ನಾನು ಎದ್ದ ತಕ್ಷಣವೇ ಕಡಲೆಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಹೂರ್ಣ ಅಂದರೆ ಪೂಜೆ ಕೆಲಸ ಮಾಡ್ಕೊಂಡು ಮಾಡಿಕೊಂಡೇ ನಾನು ಹೋಳಿಗೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಒಂದೇ ಸಾರಿ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ. ಸೊ ಈಗ ಹೋಳಿಗೆ ಕೂಡ ರೆಡಿ ಆಗ್ತಾ ಇವೆ. ನನಗೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ, ಸ್ವಲ್ಪ ಕಡುಬು ಮಾತ್ರ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ ಯಾವಾಗಲೂ ನಾನು ಟ್ರೈ ಮಾಡೋಕ್ಕೆ ಹೋದರೆ. ನೋಡಿ, ಈಗ ಹೋಳಿಗೆ ರೆಡಿ ಆಗ್ತಾ ಇವೆ. ಫಸ್ಟ್ ನಾನು ಎಲ್ಲ ಅಡುಗೆ ಮಾಡಿಟ್ಕೊಂಡು ಲಾಸ್ಟಲ್ಲಿ ನಾನು ಹೋಳಿಗೆ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಅಂದರೆ ಎಲ್ಲರೂ ಊಟ ಮಾಡೋಕ್ಕೆ ಕೂತ್ಕೊಳ್ತಾರಲ್ಲ, ಆವಾಗ ಬಿಸಿ ಬಿಸಿಯಾಗಿರೋ ಹೋಳಿಗೆ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ. ಈಗ ಆಲ್ರೆಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ, ನಾನು ಒಂದೊಂದೇ ಮಾಡಿ ಎಲ್ರಿಗೂ ಬಡಿಸ್ತಾ ಇದ್ದೆ ಹೋಳಿಗೆನ. ಬಿಸಿ ಬಿಸಿಯಾಗಿ ತಿಂದ್ರೇ ಅದು ಟೇಸ್ಟ್ ಅಂಥೇಳಿ. ನಮ್ಮ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚು ಇಷ್ಟಪಡೋದು ಹೋಳಿಗೆನ ನಾನೇ. ನನಗೆ ತುಂಬ ಇಷ್ಟ, ಅಮ್ಮನ ಮನೆಗೆ ಹೋದಾಗಲೂ ಕೂಡ ನಾನು ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂತಾ ಇರ್ತೀನಿ ಹೋಳಿಗೆನ. ಅಷ್ಟಿಷ್ಟ ನನಗೆ ಕಡಲೆಬೇಳೆ ಹೋಳಿಗೆ. ಈಗ ನೋಡಿ, ಪೂಜೆ ಎಲ್ಲ ಆಗಿದೆ ಆಲ್ರೆಡಿ, ನಾನು ನೈವೇದ್ಯ ಇಡಬೇಕಷ್ಟೇ. ನೋಡಿ, ಬತ್ತಿನೂ ತಿರುವಿ ಹಾಕಿದ್ದೀನಿ ನಾನು ಬೆಳಗ್ಗೆ. ಅಂದರೆ ಗಾಡಿ ಎಲ್ಲ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಇಷ್ಟು ಕೆಲಸ ಮುಗಿಸ್ಕೊಂಡಿದ್ದೆ ನಾನು. ಇಲ್ಲ ಅಂದರೆ ಎಲ್ಲ ಪೂಜೆ ಅಡುಗೆ ಅಂದರೆ ಮಧ್ಯಾಹ್ನ ಆಗಿಬಿಡುತ್ತೆ, ಅದು ಬೆಳಗ್ಗೆ ಬೆಳಗ್ಗೆ ಪೂಜೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಬೆಳಗ್ಗೆ ದೇವ್ರ ಮನೆ ಪೂಜೆ ಮುಗಿಸ್ಕೊಂಡಿದ್ದೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಈಗ ಊಟ ಬಡಿಸ್ತಾ ಇದ್ದೆ ನಾನು ಎಲ್ರಿಗೂ. ಪ್ರತಿ ಹಬ್ಬದಲ್ಲೂ ಕೂಡ ನಾವು ಬಾಳೆ ಎಲೆಯಲ್ಲೇ ಊಟ ಮಾಡೋದು. ಈ ಸಾರಿ ನಾನು ಮರೆತಿದ್ದೆ, ಅಂದರೆ ನಮ್ಮ ಮನೆಯವ್ರಿಗೆ ಐಟಮ್ಸ್ ಲಿಸ್ಟ್ ಕೊಡೋವಾಗ ನಾನು ಬಾಳೆ ಎಲೆ ಹೇಳೋದು ಮರೆತಿದ್ದೆ. ಆದರೂ ಕೂಡ ಹಸ್ಬೆಂಡು ನೆನ್ಪಿಟ್ಕೊಂಡು ತೊಗೊಂಡು ಬಂದಿದ್ದಾರೆ, ಯಾಕಂದರೆ ನಾವು ಮಿಸ್ ಮಾಡಿದೆ ಪ್ರತಿ ಹಬ್ಬದಲ್ಲೂ ಬಾಳೆ ಎಲೆಯಲ್ಲೇ ಊಟ ಮಾಡೋದು. ನೋಡಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಮಿಡ್ಲಲ್ಲಿ ನನಗೊಂದು ಎಲೆ ಬಿಟ್ಟಿದ್ರು, ನೀನು ಬಾ ಬಾ ಅಂತ ತುಂಬ ಫೋರ್ಸ್ ಮಾಡಿದರು. ನಾನು ಬಂದರೆ ಬಡಿಸೋಕೆ ಸರಿ ಹೋಗಲ್ಲ, ನೀವೆಲ್ಲ ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ದೆ. ಚಿಕ್ಕವನನ್ನು ನೋಡಿ, ಎರಡೂ ಕೈಯಿಂದ ಊಟ ಮಾಡ್ತಾ ಇದ್ದಾನೆ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಸಂಜೆ 6 ಗಂಟೆ ಆಗೈತಿ. ಈಗ ಪ್ಯಾಲೇಸ್ ಸೈಡ್ ಹೋಗ್ಬೇಕಂತ ಅಂದ್ಕೊಂಡೇವಿ, ಭಾಳ ದಿವಸ ಆಗಿತ್ತು. ಕೊರೋನಾ ಬರೋಕ್ಕಿಂತ ಮುಂಚೆ ಹೋಗಿದ್ದು, ಇವತ್ತು ಹೋಗತ್ತೇವಿ, ಮಕ್ಕಳಿಗೂ ತೋರಿಸ್ಕೊಂಡು ಬಂದ್ರಾಯ್ತು ಅಂತ. ಹಸ್ಬೆಂಡ್ಗೂ 3 ಡೇಸ್ ಹಾಲಿಡೇ ಇರೋದ್ರಿಂದ ಈಗ ಎಲ್ಲರೂ ಆ ಕಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಮುಂಚೆನೇ
ಹೋಗ್ಬೇಕು ಅನ್ಕೊಂಡಿದ್ವಿ. 2-3 ಡೇಸ್ ಬ್ಯಾಕು ಬರೀ ಮಳೆನೇ ಬರತ್ತಿತ್ತು, ಬಟ್ ಇವತ್ತು ಸ್ವಲ್ಪ ಮಳೆ ಬರೋ ಥರ ಐತಿ. ನಾಳೆನೆ ಲಾಸ್ಟ್ ಡೇ ಇರೋದ್ರಿಂದ ಇನ್ನು ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಇವತ್ತು ಹೋಗಾಕತ್ತೇವಿ. ನಾನು ಹೆಚ್ಚು ಕಮ್ಮಿ 1.5 ವರ್ಷನೇ ಆಯಿತೋ ಏನೋ ಪ್ಯಾಲೇಸ್ ಸೈಡ್ ಹೋಗಿ. ಸೊ ಈಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ, ರೆಡಿಯಾಗಿ ಪ್ಯಾಲೇಸ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ, ನಾನು ಕೂಡ ರೆಡಿ ಆಗಬೇಕು. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕೂಡ ಇದೆ, ಅರಮನೆ ಲೈಟಿಂಗ್ಸ್ನ ನೋಡಿಕೊಂಡು ಹಾಗೆ ಸುತ್ತಾಡ್ಕೊಂಡು ಬರ್ತೀವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.